ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಹೇಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಹೇಳಿರಿ. ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ, ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಹೇಳಿರಿ. ಮುದ್ದು ಮಕ್ಕಳೇ
ಓಂ ಶಾಂತಿ. ನಾನು ಆತ್ಮ, ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರವಾಗಿದ್ದೇನೆ. ನಾನಾತ್ಮನಿಂದ ಗೋಲ್ಡನ್ ಕಿರಣಗಳು ನನ್ನ ನಾಲ್ಕು ಕಡೆ ಹರಡುತ್ತಾ ಇದೆ. ನಾನು ತೇಜಸ್ವಿ ತಪಸ್ವಿ ಆತ್ಮನಾಗಿದ್ದೇನೆ. ನನ್ನ ತಪಸ್ಸಿನ ತೇಜಸ್ಸು ಲೇಸರ್ ಕಿರಣಗಳಂತೆ ನಾಲ್ಕು ಕಡೆ ಹರಡುತ್ತಿದೆ. ತಮ್ಮ ಮಸ್ತಕದಲ್ಲಿ ಹರಡಿರುವ ಆ ದಿವ್ಯ ಪ್ರಕಾಶವನ್ನು ನೋಡಿ ಹಾಗೂ ಅನುಭವ ಮಾಡಿ ಈ ಪ್ರಕಾಶದಲ್ಲಿ ನನ್ನ ಈ ಶರೀರ, ನನ್ನ ಸುತ್ತಲೂ ಇರುವ ವಾತಾವರಣವು ಅದೃಶ್ಯಗೊಂಡಿದೆ. ನಾನು ಸ್ವಯಂನ್ನು ಪರಿಸ್ಥಿತಿಯಾಗಿ ಅನುಭವ ಮಾಡುತ್ತಿದ್ದೇನೆ. ನಾಲ್ಕು ಕಡೆ ನಿರ್ಮಲ, ಸ್ವಚ್ಛ, ಚಂದ್ರನ ಬೆಳಕು ಹರಡಿದೆ. ನಾನು ಸೂಕ್ಷ್ಮ ಫರಿಸ್ತ, ವತನದಲ್ಲಿ ಬಾಬನ ಹತ್ತಿರ ತಲುಪಿದ್ದೇನೆ. ನನ್ನ ಎದುರಿಗೆ ಬಾಬಾ ಇದ್ದಾರೆ. ಬಾಬ್ ದಾದರವರು ನನಗೆ ಬಹಳ ಶಕ್ತಿಶಾಲಿ ದೃಷ್ಟಿ ನೀಡುತ್ತಿದ್ದಾರೆ. ಸೂಕ್ಷ್ಮ ವತನದಲ್ಲಿ ಬಾಬಾರವರಿಂದ ಸಮಸ್ತ ಕಿರಣಗಳು, ಶಕ್ತಿಗಳು
ನನ್ನ ಆತ್ಮನ ಮೇಲೆ ಬಂದು ಬೀಳುತ್ತಾ ಇದೆ. ಪರಮ ಧಾಮದಿಂದ ಸೂಕ್ಷ್ಮ ವತನಕ್ಕೆ ಈ ಕಿರಣಗಳು ಎಳೆಯುತ್ತಾ ಇದೆ. ಫರಿಸ್ತೆಗಳ ಈ ಸಭೆಯಲ್ಲಿ ಸೂಕ್ಷ್ಮ ವತನದಲ್ಲಿ ಶಿವ ಬಾಬಾರವರ ಪರಮ ಪ್ರಕಾಶ ಮತ್ತು ಅವರ ಅನಂತ ಶಕ್ತಿಗಳು ನಾನು ಫರಿಸ್ತೆಗೆ ಪ್ರಕಾಶಮಾನವನ್ನಾಗಿ ಮಾಡುತ್ತಿದೆ. ಈ ಜ್ವಾಲಾರೂಪದ ತೇಜಸ್ಸು ಪ್ರಕಾಶದ ಕಿರಣಗಳಿಂದ ನಾನು ಆತ್ಮ ನಿರ್ಮಲವಾಗುತ್ತಿದ್ದೇನೆ. ಹೇಗೆ ಬೆಂಕಿಯ ತಾಪದಿಂದ ಚಿನ್ನ ಹೊಳೆಯುತ್ತದೆಯೋ ಅದೇ ರೀತಿ ನಾನು ಆತ್ಮನ ಜ್ವಾಲಾರೂಪದ ಪ್ರಕಾಶದ ಕಿರಣಗಳಿಂದ ನಾನು ಪಾವನ ನಿರ್ಮಲ ಆಗುತ್ತಿದ್ದೇನೆಂದು ಅನುಭವವಾಗುತ್ತಿದೆ. ಈ ಜ್ವಾಲಾರೂಪದಲ್ಲಿ ನನ್ನ ಸೂಕ್ಷ್ಮ ಸಂಸ್ಕಾರಗಳು ಸಮಾಪ್ತಿಯಾಗುತ್ತಿದೆ. ಇದರಿಂದ ನಾನು ಆತ್ಮನ ಪ್ರಕಾಶ ಹೆಚ್ಚುತ್ತಿದೆ. ನಾನು ನಿರ್ಮಲ ದಿವ್ಯ ಜಗಮಗಿಸುವ ಮಣಿಯಾಗಿದ್ದೇನೆ. ಆಹಾ, ಎಂತಹ ಪ್ರಕಾಶವಿದು! ಸ್ವಯಂನ್ನ ನೋಡೋಣ. ನಾವೆಲ್ಲ ದಿವ್ಯ ಫರಿಸ್ತೆಗಳ ಪ್ರಕಾಶದಿಂದ ಹಾಗೂ ಬಾಬ್ ದಾದಾರವರ
ತೇಜಸ್ವಿ ದೃಷ್ಟಿಯಿಂದ. ಅತ್ಯಂತ ಪ್ರಕಾಶಮಯ ಅನುಭವ ಮಾಡುತ್ತಿದ್ದೇವೆ. ಬಾಬ್ದಾದರವರು ಈ ಕಿರಣಗಳ ಮಾಧ್ಯಮದಿಂದ ತಮ್ಮ ಸಂಪೂರ್ಣ ಪ್ರೀತಿ ಶಕ್ತಿಗಳನ್ನು ನನ್ನ ಮೇಲೆ ನಿರಂತರ ಹರಿಸುತ್ತಿದ್ದಾರೆ. ನಾನು ವತನದಿಂದಲೇ ಬಾಬ್ದಾದರವರ ಜೊತೆ ಈ ಸೃಷ್ಟಿಯನ್ನ ನೋಡುತ್ತಿದ್ದೇನೆ. ಬಾಬಾರವರು ಹಾಗೂ ಫರಿಸ್ತೆಗಳ ಪ್ರಕಾಶದ ಪ್ರಬಲ ಪ್ರವಾಹ ಧರಣಿಯನ್ನು ನಿರ್ಮಲ ಮಾಡುತ್ತಿದೆ. ನಾನಾತ್ಮ ಪ್ರೀತಿಯ ಬಾಬಾ ಪ್ರೀತಿಯ ಸಾಗರನ ಪ್ರೀತಿ ತುಂಬಿದ ಕಿರಣಗಳಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಿದ್ದೇನೆ. ಈ ಬಾಬಾರವರ ಪ್ರೀತಿ ಪ್ರಪಂಚದ ಪ್ರೀತಿಗಿಂತ ಭಿನ್ನವಾಗಿದೆ, ಪವಿತ್ರವಾಗಿದೆ. ಈ ಕಿರಣಗಳಲ್ಲಿ ಶಕ್ತಿಗಳು ತುಂಬಿದೆ. ಸುಖವೂ ಸಮಾವೇಶವಾಗಿದೆ. ಈ ಕಿರಣಗಳಲ್ಲಿ ಆನಂದ ತುಂಬಿದೆ. ಈ ನಿರ್ಮಲವಾದ ಕಿರಣಗಳು ಏಳು ಬಣ್ಣಗಳ ರೂಪದಲ್ಲಿ ನಾನು ಸೂರ್ಯನ ಪ್ರಕಾಶ ಪ್ರಾಪ್ತ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ಹರಡುತ್ತಿದೆ.
ನಾವೆಲ್ಲ ಮಾಸ್ಟರ್ ಜ್ಞಾನ ಸೂರ್ಯರು. ನಮ್ಮಿಂದ ಇಡೀ ಜಗತ್ತು ಬೆಳಕು ಮತ್ತು ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಿದೆ. ಇಂದು ವಿಶ್ವಕ್ಕೆ ಪರಮಾತ್ಮನ ಶಕ್ತಿಯ ಬಹಳ ಅವಶ್ಯಕತೆ ಇದೆ. ಜಗತ್ತಿನಲ್ಲಿ ಎಷ್ಟು ಅಶಾಂತಿ ಇದೆ. ನಾಲ್ಕು ಕಡೆ ಎಷ್ಟೊಂದು ಅಶಾಂತಿ ಇದೆ. ನಮ್ಮೆಲ್ಲರ ಈ ದಿವ್ಯ ಪ್ರಕಾಶದ ಲೇಸರ್ ಕಿರಣಗಳು ಎಲ್ಲರ ಮನಸ್ಸಿನ ಹಾಗೂ ವಾತಾವರಣದ ಎಲ್ಲ ನಕಾರಾತ್ಮಕತೆಯನ್ನು ಸಮಾಪ್ತಿ ಮಾಡುತ್ತಿದೆ. ಈ ಪ್ರಬಲ ಪ್ರಕಾಶ ಪೂರ್ತಿ ಗ್ಲೋಬನ್ನು ಉಜ್ವಲ ಪಾವನಗೊಳಿಸುತ್ತಿದೆ. ಇದು ನಮ್ಮ ಭೂಮಿ. ಈ ಪೃಥ್ವಿ ನಮ್ಮದೇ ಪರಿವಾರ ಆಗಿದೆ. ಎಲ್ಲರೂ ನಮ್ಮವರಾಗಿದ್ದಾರೆ. ನಾನು ಮಹಾನ್ ಆತ್ಮ. ಈ ಪೃಥ್ವಿಯ ಪೂಜ್ಯ ಹಾಗೂ ಪೂರ್ವಜ ಆತ್ಮನಾಗಿದ್ದೇನೆ. ನಾವೆಲ್ಲ ಆತ್ಮಗಳು ಬೀಜ ರೂಪದಲ್ಲಿದ್ದೇವೆ. ಈ ವಿಶ್ವಕ್ಕೆ ಆಧಾರ ಬೀಜ ರೂಪ ತಂದೆಯು ಪ್ರಕಾಶಮಾನವಾಗಿದ್ದಾರೆ. ಪ್ರೀತಿಯ ಶಿವ ಬಾಬಾ ಬೀಜ ರೂಪ ಪರಮ ಪ್ರಕಾಶಮಾನವಾಗಿದ್ದಾರೆ. ಅವರ ಪ್ರಕಾಶದಲ್ಲಿ ನಾವಾತ್ಮಗಳು ಸಹ
ಪ್ರಕಾಶಿಸುತ್ತಿದ್ದೇವೆ. ನಮ್ಮ ಈ ಪ್ರಕಾಶ ಕೆಳಗಡೆ ವಿಶಾಲ ಕಲ್ಪವೃಕ್ಷದ ಬೀಜದಿಂದ ಹೊರಟು ಬುಡ ಹಾಗೂ ಕಾಂಡದಲ್ಲಿ ರೆಂಬೆ ಕೊಂಬೆಗಳಲ್ಲಿ ಎಲೆಗಳಲ್ಲಿ ಈ ಪ್ರಕಾಶದ ಪ್ರವಾಹ ನಿರ್ಮಲ ಜಲದಂತೆ ಹರಿಯುತ್ತಿದೆ. ಪ್ರೀತಿಯ ಬಾಬಾ, ತಾವು ಪರಮ ಕೃಪಾಳು ಆಗಿದ್ದೀರಿ. ಪರಮ ದಯಾಳು ಆಗಿದ್ದೀರಿ. ಪ್ರೇಮದ ಸಾಗರ ಆಗಿದ್ದೀರಿ. ತಮ್ಮಿಂದ ಈ ಪ್ರೇಮದ ಕಿರಣಗಳು ನಮಗೆ ಪ್ರಾಪ್ತವಾಗುತ್ತಿದೆ. ಹಾಗೂ ನನ್ನಿಂದ ಸಂಪೂರ್ಣ ಕಲ್ಪವೃಕ್ಷಕ್ಕೆ ಪ್ರಾಪ್ತವಾಗುತ್ತಿದೆ. ಆ ದೃಶ್ಯವನ್ನ ನೋಡುತ್ತಾ ಅನುಭವ ಮಾಡಿ. ಈ ದೃಶ್ಯ ಎಷ್ಟು ಸುಂದರ ಹಾಗೂ ಮಧುರವಾಗಿದೆ. ನಾವು ಈ ಸೃಷ್ಟಿಯ ಪೂರ್ವಜ ಹಾಗೂ ಪೂಜ್ಯ ಆತ್ಮರಾಗಿದ್ದೇವೆ. ನಮ್ಮಿಂದ ಈ ಕಲ್ಪವೃಕ್ಷ ಪುನಃ ಹಸಿರು ಹಸಿರಾಗುತ್ತಿದೆ. ಈ ಫರಿಸ್ತೆಗಳ ಸಭೆ ವಿಶ್ವ ಕಲ್ಯಾಣದ ಸರ್ವೋದಯದ ಭಾವನೆಯನ್ನಿಟ್ಟುಕೊಂಡು ಪರೋಪಕಾರಿ ಹಾಗೂ ದಯಾಳು ದೃಷ್ಟಿಯಿಂದ ಬಾಬನ ಪ್ರೀತಿಯನ್ನು ನಿರಂತರವಾಗಿ ಅನುಭವ ಮಾಡುತ್ತಿದ್ದೇವೆ. ವತನದ ಈ ಅನುಭವ ಎಷ್ಟು ಮಧುರ.
ಬಾಬಾರವರ ಕಿರಣಗಳಲ್ಲಿ ಪೂರ್ತಿ ವತನ ಜಗಮಗಿಸುತ್ತಿದೆ. ಧರಣಿಯ ವಾಸಿಗಳು ಎರಡೂ ಬಾಹುಗಳನ್ನು ಮೇಲೆ ಚಾಚಿ ಈ ಪ್ರಕಾಶವನ್ನು ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡು ಜನುಮ ಜನುಮದ ಪರಮ ತೃಪ್ತಿಯನ್ನ ಪಡೆಯುತ್ತಿದ್ದಾರೆ. ಎಷ್ಟು ಬಾಯಾರಿಕೆಯಿಂದ ಇದ್ದ ಆತ್ಮರು ಆತ್ಮಗಳು ಯುಗ ಯುಗದ ನೋವು ಹೃದಯದಲ್ಲಾಗಿರುವ ಗಾಯಗಳು ಮನಸ್ಸಿನ ಎಲ್ಲ ಗಾಯಗಳು ಹಾಗೂ ವಿಕಾರಗಳ ಹಿಂಸೆಯೆಲ್ಲ ಸಮಾಪ್ತಿಯಾಗುತ್ತಿದೆ. ಈ ನಿರ್ಮಲ ಕಿರಣಗಳು ಆತ್ಮಕ್ಕೆ ಆಗಿರುವ ಗಾಯಗಳಿಗೆ ಔಷಧಿ ಹಚ್ಚುತ್ತಿದೆ. ನಾವು ಆತ್ಮಗಳು ಎಷ್ಟು ಭಾಗ್ಯವಂತರಾಗಿದ್ದೇವೆ. ಸ್ವಯಂ ಭಗವಂತ ನನ್ನನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದಾರೆ. ಇಡೀ ವಿಶ್ವದಲ್ಲಿ ಪರಮಾತ್ಮನ ಈ ಪ್ರೇಮದ ಕಿರಣಗಳು ನಮ್ಮ ಮೂಲಕ ಹರಿಯುತ್ತಾ ಸೃಷ್ಟಿಯ ಮೇಲೆ ನಿರಂತರ ಮಳೆ ಸುರಿಸುತ್ತಿದೆ. ಒಣಗಿರುವ ಈ ಸೃಷ್ಟಿಯು ಪುನಃ ಹಚ್ಚ ಹಸಿರಾಗುತ್ತಿದೆ. ಆತ್ಮಗಳ ಮೇಲೆ ಪ್ರಕೃತಿಯ ಮೇಲೆ ಪ್ರಾಣಿಗಳ ಮೇಲೆ ಪ್ರಾಣಿಗಳ ಮೇಲೆ
ಹಾಗೂ ಸಂಪೂರ್ಣ ಗ್ಲೋಬ್ ಮೇಲೆ ಬಾಬಾರವರ ಈ ಕಿರಣಗಳ ಮಳೆ ಬೀಳುತ್ತಾ ಇದೆ. ಸಂಪೂರ್ಣ ಗ್ಲೋಬ್ ಈ ಪ್ರೇಮದ ಪ್ರಕಾಶದಲ್ಲಿ ಪಾವನವಾಗುತ್ತಿದೆ. ಪ್ರಿಯ ಬಾಬಾ, ನಿಮ್ಮ ಈ ಪ್ರೀತಿ, ನಿಮ್ಮ ಗುಣಗಳು ಹಾಗೂ ಶಕ್ತಿಗಳ ಪ್ರವಾಹ ನನ್ನನ್ನು ಪಾವನಗೊಳಿಸಿದೆ. ನಿಮ್ಮ ಮಹಿಮೆಯನ್ನು ನಾನೇನೆಂದು ವರ್ಣಿಸಲಿ? ಬಾಬಾ ತಮ್ಮ ಈ ಪ್ರೀತಿಯಿಂದ ತಮ್ಮ ಪಾಲನೆಯಿಂದ ತಮ್ಮ ಈ ಆರೈಕೆಯಿಂದ ಉದಾರತೆಯಿಂದ ಯಾವ ರೀತಿ ನಾನು ಋಣಮುಕ್ತರಾಗುವುದು ಬಾಬಾ? ನಿಮ್ಮ ಈ ಋಣವನ್ನು, ನಿಮ್ಮ ಈ ಕೃಪೆ ತೀರಿಸಲು ಸಾಧ್ಯವಿಲ್ಲ. ವರ್ಣನೆ ಮಾಡಲು ಸಹ ಸಾಧ್ಯವಿಲ್ಲ. ಬಾಬಾ ನಾನು ಸದಾ ನೀವು ತೋರಿಸಿರುವ ಮಾರ್ಗದಲ್ಲಿ ಹೆಜ್ಜೆಯನ್ನ ಇಟ್ಟು ನಿಮ್ಮ ಹೆಸರನ್ನ ಪ್ರಸಿದ್ಧಿ ಮಾಡುತ್ತೇನೆ ಬಾಬಾ. ಮನ, ವಚನ, ಕರ್ಮದಿಂದ ನಿಮ್ಮ ಸೇವೆಯಲ್ಲಿ ತತ್ಪರನಾಗಿರುತ್ತೇನೆ. ಪ್ರಿಯ ಬಾಬಾ, ನಿಮ್ಮ ಈ ನಿಶ್ಚಲ ಪ್ರೇಮ, ನಿಸ್ವಾರ್ಥ ಸೇವೆ ನನ್ನನ್ನು ತಮ್ಮ ಸಮಾನ ಮಾಡುತ್ತಾ ಇದೆ. ಇದು ನನ್ನಲ್ಲಿ ಅದ್ಭುತ ಶಕ್ತಿ ತುಂಬುತ್ತಿದೆ. ಬಾಬಾ ನಿಮ್ಮ ಈ ಪ್ರೀತಿಯು ನನ್ನ ಮೇಲೆ ಸದಾ ಸುರಿಯುತ್ತಿರಲಿ. ಶಾಂತಿಯ ಧಾಮದಿ ಶಿವ ನಿನ್ನ ಕಂಡೇ, ಶಾಂತಿಯ ಧಾಮದಿ ಶಿವ ನಿನ್ನ ಕಂಡೇ, ಪರಂಜ್ಯೋತಿಯಾಗಿ ನೀ ನಿಂದೇ ಜಗವಾ ಕಂಡೇ.
ಕಣ್ಣು